हाँ अदे दृष्टि संबंध गरुड मुद्रे मत्ते वज्र मुद्रे सहाय आगते एंड एक्सरसाइज गे अंत बंदाग एल्ला आई एक्सरसाइज गळु अंद्रे आयन्न राइट गे नोडोदु लेफ्ट गे नोडोदु मेले केळगे आई रोटेशन अन्नु कोडोदु क्लॉक वाइज अल्ली हागू एंटी क्लॉक वाइज अल्ली आई रोटेशन अन्नु कोडुवंतद्दु नंतर सन गेजिंग अन्नु माडुवंतद्दु सन गेजिंग माडलिक्के कूड अल्ली स्पेसिफिक टाइम अंत अंद्रे सूर्य मूडता इद्द हागे ओंदु येलोइश कलर अल्ली बर्तान फर्स्ट ಇದು ಕೇಸರಿ ಮಿಕ್ಸ್ ಆಗಿರೋ ಎಲ್ಲೋ ಕಲರಲ್ಲಿ ಸೊ ಆ ಕೇಸರಿಯಿಂದ ಎಲ್ಲೋ ಕಲರಲ್ಲೊಳಗೆ ಚೇಂಜ್ ಆಗೋ ಮಧ್ಯೆ ನಾವು ಗೇಸ್ ಮಾಡಬೇಕು ನಂತರ ಎಲ್ಲೋಯಿಶ್ ಆಗ್ತಾನೆ ಆಮೇಲೆ ಬೆಳ್ಳಗಾಗ್ತಾನೆ ಸೊ ಸೂರ್ಯ ಯಾವಾಗ ಕೇಸರಿ ಬಣ್ಣದಲ್ಲಿರ್ತಾನೆ ಆಗ ನಾವು ಸನ್ ಗೇಸಿಂಗನ್ನು ಮಾಡಿದ್ರೆ ಆಯಿಗೆ ತುಂಬ ಒಳ್ಳೆಯದು ಸಂಜೆ ಕೂಡ ಅಷ್ಟೆ ಮೊದಲು ಈ ವೈಟ್ ಕಲರಿಂದ ಅದ್ರ ನಂತರ ಎಲ್ಲೋಯಿಶ್ ಆಗಿ ಹೋಗುತ್ತೆ ಲಾಸ್ಟಲ್ಲಿ ಕೇಸರಿ ಬಣ್ಣ ಬರುತ್ತೆ ಸೊ ಆ ಕೇಸರಿ ಬಣ್ಣ ಬಂದಾಗ ನಾವು ಸನ್ ಗೇಸಿಂಗನ್ನು ಮಾಡಬೇಕು ಮತ್ತು ಅದಾಗಲ್ಲ ಸಿಟಿಯಲ್ಲಿದ್ದೀರಾ ಸನ್ ಗೇಸಿಂಗ್ ಸಾಧ್ಯ ಇಲ್ಲ ಅಂತವರು ಒಂದು ಕ್ಯಾಂಡಲನ್ನು ಇಟ್ಕೊಂಡು ತ್ರಾಟಕ ಮಾಡ್ಬೋದು ತ್ರಾಟಕ ಎಕ್ಸಸೈಸನ್ನು ಮಾಡೋದ್ರಿಂದ ಕೂಡ ಕಣ್ಣಿಗೆ ತುಂಬ ಹೆಲ್ಪ್ ಆಗುತ್ತೆ ಮತ್ತು ಅಷ್ಟೇ ಅಲ್ಲದೆ ಅಧೋಮುಖ ಶ್ವಾನಾಸನ ಮತ್ತು ಈಗ ನಾವು ಯಾವ್ಯಾವ ಪೊಸಿಷನ್ಸ್ಗಳಲ್ಲಿ ತಲೆ ಕೆಳಗಡೆ ಇರ್ತದಲ್ವ ಅಂದರೆ ತಲೆಗೆ ರಿಚ್ ಬ್ಲಡ್ ಸಪ್ಲೈ ಆಗೋ ಪೊಸಿಷನ್ಸ್ಗಳಲ್ಲಿ ನಮ್ಮ ಕಣ್ಣಿನ ದೃಷ್ಟಿ ಕೂಡ ಚೆನ್ನಾಗಾಗತ್ತೆ ಕೆಲವೊಂದಿಷ್ಟು ಈಗ ಹೇಳಬೇಕಂತಂದರೆ ಈಗ ನೀವು ಪರ್ವತಾಸನದ ಇದರಲ್ಲಿದ್ದಾಗ ಪಾದಹಸ್ತಾಸನದ ಪೊಸಿಷನಲ್ಲಿದ್ದಾಗ ಅಥವಾ ಈವೊಂದು ಕೂತ್ಕೊಂಡು ನೀವು ಸುಪ್ತ ವಜ್ರಾಸನ ಮಾಡುವಾಗ ಮಂಡೂಕಾಸನ ಮಾಡ್ತಾ ಇರುವಾಗ ಹಾಗೆ ಯಾವ್ಯಾವ ಆಸನದಲ್ಲಿ ನಿಮ್ಮ ತಲೆ ಅನ್ನೋದು ಕೆಳಗಡೆ ಇದಾಗತ್ತೆ ಮತ್ತು ಬೈ ಗ್ರಾವಿಟಿ ಈಗ ಒಂದು ಬ್ಲಡ್ ಸರ್ಕ್ಯುಲೇಷನ್ ತಲೆಗೆ ಜಾಸ್ತಿ ಆಗುವಂಥ ಪೊಸಿಷನ್ಸ್ ಯಾವ್ಯಾವುದಿದ್ದಾವೆ ಆ ಎಲ್ಲ ಆಸನಗಳು ಕೂಡ ನಿಮ್ಮ ಈ ಒಂದು ಭಾಗಕ್ಕೆ ರಿಚ್ ಬ್ಲಡ್ ಸಪ್ಲೈನ ಕೊಡೋದ್ರಿಂದ ನಿಮ್ಮ ಹೇರ್ ಫಾಲ್ ಕಡಿಮೆ ಆಗುತ್ತೆ ಐ ವಿಷನ್ ಚೆನ್ನಾಗಾಗತ್ತೆ ಹೀಗೆ ಓವರಾಲ್ ನಮ್ಮ ಈ ಒಂದು ಊರ್ಧ್ವ ಚತುರ್ಗತ ಅಂಗಗಳಿಗೆ ಅಂದರೆ ಕುತ್ತಿಗೆ ಮೇಲಿನ ಎಲ್ಲ ಅಂಗಾಂಗಗಳಿಗೆ ಸಂಬಂಧಪಟ್ಟ ಸಮಸ್ಯೆಗಳಲ್ಲಿ ಆ ಆಸನಗಳು ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಬಟ್ ಅದೇ ನೋಡ್ಕೊಳ್ಬೇಕು ಬೇರೆ ರೋಗಗಳಿಗೆ ಅದು ಇಂಡಿಕೇಟೆಡಾ ಕಾಂಟ್ರಾಇಂಡಿಕೇಟೆಡ್ ಅಂತ ನೋಡಿಬಿಟ್ಟು ನಾವು ಮಾಡಬೇಕು ಆ ಥರ ಓಕೆನಾ ಯಾವುದಕ್ಕೆ ಹೇಳಿ ಐ ಇದಕ್ಕಲ್ಲ ಅದೇ ವಜ್ರ ಮತ್ತು ಗರುಡ 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 ಮುದ್ರ ಈಸ್ ಗುಡ್ ಫಾರ್ ಐ ಸೈಟ್ ಯಾಕೆ ಹೇಳಿ ಈಗಲ್ಸ್ ಐ ಅಂತಾರಲ್ಲ ಈಗಲ್ಸ್ ಐ ಯಾ ಹಾಗೆ ಸೊ ಕಣ್ಣಿನ ದೃಷ್ಟಿ ಚೆನ್ನಾಗಿರೋದಕ್ಕೆ ಈ ಮುದ್ರೆಯನ್ನು ಹೀಗೆ ಇದು ಗರುಡ ಮುದ್ರ ಪ್ರತಿನಿತ್ಯ ಒಂದು 10-15 ನಿಮಿಷ ಪ್ರಾಕ್ಟೀಸ್ ಮಾಡಿದ್ರೆ ಅದರಲ್ಲೂ ಸನ್ ಗೇಜಿಂಗನ್ನು ಮಾಡ್ತಾ ಮಾಡಿದ್ರೆ ಅರ್ಲಿ ಮಾರ್ನಿಂಗ್ ಅಥವಾ ಲೇಟ್ ಈವ್ನಿಂಗ್ ಸನ್ ಹಾಂ ತ್ರಾಟಕ ಮಾಡುವಾಗ ಮಾಡ್ಬೋದು ಸನ್ ಗೇಜಿಂಗ್ ಆಗದಿದ್ದಲ್ಲಿ ತ್ರಾಟಕ ಅಥವಾ ಒಂದು ಕ್ಯಾಂಡಲನ್ನು ಗೇಜ್ ಮಾಡ್ತಾ ಕೂಡ ಈ ಒಂದು ಗರುಡ ಮುದ್ರೆನ ಒಂದು 10 ಮಿನಿಟ್ಸ್ ನಾವು ಎವ್ರಿ ಡೇ ಮಾಡ್ತಾ ಹೋದರೆ ಐ ಪವರು ರೆಡ್ಯೂಸ್ ಆಗ್ತಾ ಬರುತ್ತೆ ಐ ಸೈಟ್ ಇಂಪ್ರೂವ್ ಆಗ್ತಾ ಬರುತ್ತೆ